ಇದೇನ್ ಬಚ್ಚನ್ ಇಷ್ಟು ಫಾಸ್ಟ್ ಆಗಿ ಬರ್ತಿದ್ಯಾ ಏನಾಯ್ತು? ಅಣ್ಣ ಇಷ್ಟು ದಿನ ತಲೆಯಲ್ಲಿ ಕೂದಲು ಮಾತ್ರ ಇರುತ್ತೆ ಅನ್ಕೊಂಡಿದ್ದೆ, ಐಡಿಯಾನು ಇದೆ, ಒಂದು ಸಖತ್ತಾಗಿರೋ ಐಡಿಯಾ ಬಂದಿದೆ ಅಣ್ಣ. ಸರಿ ಅದೇನಂತ ಹೇಳು. ವಿಷಯ ಏನು ಅಂದ್ರೆ, ಮದುವೆ ದಿನ ರಾತ್ರಿ ದೇವಸ್ಥಾನದಿಂದ ಕಲ್ಯಾಣ ಮಂಟಪಕ್ಕೆ ಮದುವೆ ಹೆಣ್ಣನ್ನ ಕರ್ಕೊಂಡು ಹೋಗ್ತಾರಲ್ಲ, ಆ ಟೈಮಲ್ಲಿ ಒಂದು ಕೆಲಸ ಮಾಡ್ಬೇಕು. ಏನ್ ಕೆಲಸ ಮಾಡ್ಬೇಕು? ನಾವೇನ್ ಮಾಡ್ಬೇಕು ಅಂತಿಲ್ಲ, ನಾನೊಂದು ಐದಾರು ಜನ ರೆಡಿ ಮಾಡಿರ್ತೀನಿ, ಅವರು ನಿನ್ನನ್ನ ರಾಗ ಮೇಡಮ್ನ ಕಿಡ್ನಾಪ್ ಮಾಡೋ ತರ ನಾಡ್ಕಾಡ್ತಾರೆ. ಹಣಕ್ಕೋಸ್ಕರ ಕಿಡ್ನಾಪ್ ಮಾಡಿದ್ರು ಅಂತ ಹೇಳೋಣ. ಅದೇ ಟೈಮಲ್ಲಿ ನಿನ್ನ ಕೈಯಿಂದ ಹೆದರಿಸಿ ಬೆದರಿಸಿ ರಾಗ ಮೇಡಮ್ ಕುತ್ತಿಗೆಗೆ ತಾಳಿ ಕಟ್ಸಿದ್ರು ಅಂತ ಹೇಳೋಣ. ಪ್ರೂಫ್ಗೆ ಒಂದು ವಿಡಿಯೋ ಮಾಡೋಣ, ಹೆಂಗೆ ಐಡಿಯಾ? ಬಚ್ಚನ್ ನೀನು ಹೇಳೋ ಥರ ಮಾಡೋಕ್ಕಾಗಲ್ಲ, ಯಾಕೆಂದರೆ ನನ್ನ ಮತ್ತೆ ರಾಗನ ನೋಡ್ಕೊಳ್ಳೋದಕ್ಕೆ ಅಪ್ಪಾಜಿ ಎರಡು ಬಾಡಿ ಗಾರ್ಡ್ಸ್ನ ನೇಮಿಸಿದ್ದಾರೆ. ಅವ್ರನ್ನ ಮೀರಿ ಯಾರು ನಮ್ಮ ಹತ್ರ ಬರೋಕ್ಕಾಗಲ್ಲ. ಓ ಹಿಂಗ್ ಮಾಡಿದಾರ ನಿಮ್ಮಪ್ಪ? ಝಡ್ ಸೆಕ್ಯೂರಿಟಿ ಹಿಂಗ್ ಮಾಡಿದ್ರೆ ಹೆಂಗೆ? ನಿಮ್ ಬದ್ಲು ಮೇಘ ಮತ್ತೆ ವಿಶ್ವಾಸ್ನ ಕಿಡ್ನಾಪ್ ಮಾಡಿಸಿ ಅವರಿಬ್ರಿಗೆ ಮದುವೆ ಮಾಡ್ಸೋಣ, ಹೆಂಗೆ? ಬೇಡ ಬಚ್ಚನ್, ಇದನ್ನ ನಾವೇ ಮಾಡಿದ್ದು ಅಂತ ಅಪ್ಪಾಜಿ ತುಂಬಾ ಈಸಿಯಾಗಿ ಕಂಡುಹಿಡಿತಾರೆ. ಅದು ಅಲ್ಲದೆ ಬಲವಂತವಾಗಿ ಮೇಘ ಮತ್ತೆ ವಿಶ್ವಾಸ್ಗೆ ಮದುವೆ ಮಾಡ್ಸೋದು ಸರಿಯಲ್ಲ. ಸೊ ಈ ಮದುವೆ ಪ್ಲಾನ್ ಕ್ಯಾನ್ಸಲ್. ಅದು ಬೇಡ ಇದು ಬೇಡ ಅಂತ ಹೇಳ್ತೀಯ, ಮತ್ತೆ ಇನ್ನೇನು ಮಾಡ್ಬೇಕಂತ ಹೊರಟಿದ್ಯಾ? ನೋಡು ಬಚ್ಚನ್, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು, ಆ ದೇವರು ನನ್ನ ಮತ್ತೆ ರಾಗನ ದೂರ ಆಗೋಗ್ಬಿಡಲ್ಲ, ಒಂದು ಮಾಡೇ ಮಾಡ್ತಾನೆ. ನೀವೇನ ನನಗೆ ಫೋನ್ ಮಾಡಿದ್ದು? ಹೌದು ನಾನೇ. ನೋಡಿ ಆದಿಮಾವ ರಾಗ ಏನೋ ನನಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ, ನನ್ನ ಮನೇಲಿ ಏನು ಹೇಳ್ದೆ ಹಾಗೆ ಬಂದ್ಬಿಟ್ಟಿದ್ದೀನಿ. ಏನು ವಿಷಯ ಅಂತ ಹೇಳಿ. ತಾಳ್ಮೆಯಿಂದ ಇರೋದಕ್ಕಾಗ್ತಿಲ್ಲ, ನನಗೆ ಟೆನ್ಷನ್ ಆಗ್ತಿದೆ, ವಿಷಯ ಏನು ಅಂತ ಬೇಗ ಹೇಳಿ. ಟೆನ್ಷನ್ ಮಾಡ್ಕೋಬೇಡ, ಹೇಳೋದಕ್ಕೆ ಕರೆಸಿದ್ದೀನಿ ಅಂದಮೇಲೆ ಹೇಳೇ ಹೇಳ್ತೀನಲ್ವಾ. ಅವ್ರ ಬಗ್ಗೆ ಹೇಗೆ ಗೊತ್ತಾಯ್ತು? ನನ್ನ ನಂಬರ್ ಯಾರು ಕೊಟ್ಟರು ನಿಮಗೆ? ಏನಿಷ್ಟು ಪ್ರಶ್ನೆ ಕೇಳ್ತಿದ್ದೀರಾ, ಸ್ವಲ್ಪ ತಾಳ್ಮೆ ಅನ್ನೋದೇ ಇಲ್ವಾ ನಿಮಗೆ? ಪ್ರಜ್ಞೆ ತಪ್ಪಿಟ್ಲು. ಕೆಲಸ ಮುಗೀತು ಬನ್ನಿ. ನಿನ್ನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಏನ್ ನೋಡ್ತಿದ್ದೀರಾ, ಯತಾಕಂಡ್ ನಡೀರಿ. ಮನಸ್ಸಿನ ನೀನೇ.